ಉಕ್ರೇನ್ ಹಾಗೆ ರಷ್ಯಾ ನಡುವೆ ನಡೆಯತಾ ಇರುವಂತ ಯುದ್ಧ ಇವತ್ತು 12ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಡೆಸಾ ಸೇರಿದಂತೆ ಹಲವು ಭಾಗಗಳಲ್ಲಿ ರಷ್ಯಾ ಸೇನೆ ದಾಳಿಯನ್ನ ಮಾಡುತ್ತಾ ಇದೆ. ಇದೆಲ್ಲದರ ಮಧ್ಯೆ ಉಕ್ರೇನ್ ನಲ್ಲಿ ಗಾಯಗೊಂಡಿದ್ದಂತ ಭಾರತೀಯ ವಿದ್ಯಾರ್ಥಿಯನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ನಡೆಯತಾ ಇದೆ. ಗಡಿ ದಾಟಿ ಸದ್ಯ ಪೋಲೆಂಡ್ ನ ಪ್ರವೇಶಿಸಿದ್ದಾರೆ ವಿದ್ಯಾರ್ಥಿ ಹರ್ಜೋತ್ ಸಿಂಗ್. ಕೀವ್ ನಲ್ಲಿ ಗುಂಡಿನ ದಾಳಿಗೆ ವಿದ್ಯಾರ್ಥಿ ಹರ್ಜೋತ್ ಸಿಂಗ್ ಒಳಗಾಗಿಬಿಟ್ಟಿದ್ರು. ಫೆಬ್ರವರಿ 27ನೇ ತಾರೀಕು ಕೀವ್ನಿಂದ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿಗೆ ಈಡಾಗಿದ್ರು ವಿದ್ಯಾರ್ಥಿ ಹರ್ಜೋತ್ ಸಿಂಗ್. ಹಲವು ಬಾರಿ ಗುಂಡಿನ ದಾಳಿಗೆ ಒಳಗಾಗಿದ್ರು ವಿದ್ಯಾರ್ಥಿ ಹರ್ಜೋತ್ ಸಿಂಗ್. ಇವತ್ತು ಭಾರತಕ್ಕೆ ಸುರಕ್ಷಿತವಾಗಿ ಆಗಮಿಸುತ್ತಿದ್ದಾರೆ. ಸದ್ಯ ಪೋಲೆಂಡ್ ಗಡಿಯನ್ನ ಹರ್ಜೋತ್ ಸಿಂಗ್ ಪ್ರವೇಶಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಇವತ್ತು ಆಪರೇಷನ್ ಗಂಗಾ ಕಾರ್ಯಾಚರಣೆಯ ಮೂಲಕ ಪೋಲೆಂಡ್ ನಿಂದ ಟೇಕ್ ಆಫ್ ಆಗಲಿರುವಂತಹ ಫ್ಲೈಟ್ ನಲ್ಲಿ ಹರ್ಜೋತ್ ಸಿಂಗ್ ಅವರನ್ನ ಕೂಡ ಏರ್ ಲಿಫ್ಟ್ ಮಾಡಲಾಗುತ್ತೆ. ಫೆಬ್ರವರಿ 27ನೇ ತಾರೀಕು ಕೀವ್ ನಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಬರಬೇಕು ಅನ್ನುವಂತಹ ಧಾವಂತದಲ್ಲಿ ಹೊರಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿಗೆ ಒಳಗಾಗಿದ್ರು ವಿದ್ಯಾರ್ಥಿ ಹರ್ಜೋತ್ ಸಿಂಗ್. ಆ ನಂತರ ಕೀವ್ನ ಸೆಂಟ್ರಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಇವತ್ತು ಅವರು ಭಾರತಕ್ಕೆ ಬರುವಂತಹ ಒಂದು ಸಾಧ್ಯತೆ ಇದೆ.